ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕಲಿತಾ ಇರುವಂತಹ ಪ್ರಥಮ ಪಿ ಯು ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ಯಾವುದೇ ಒಂದು ಕೋರ್ಸನ್ನ ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಓಕೆ ಈ ರೀತಿ ಕಲಿತಾ ಇರುವಂತಹ ಪ್ರಸ್ತುತವಾಗಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ಒಂದು ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗಿದೆ ಆ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸರ್ಕಾರನೂ ಕೂಡ ಆ ಒಂದು ಪ್ರಸ್ತಾವನೆಗೆ ಒಪ್ಪಿಗೆ ಹಾಕಿದೆ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಆ ಪ್ರಸ್ತಾವನೆಯಲ್ಲಿ ಏನೆಲ್ಲ ಮಾಹಿತಿಗಳಿದ್ದಾವೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ವಿವರಣವನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಎಜುಕೇಷನಲ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳು ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಆ ಒಂದು ಪ್ರಸ್ತಾವನೆ ಪ್ರಕಾರ ಇಲ್ಲಿ ಗೊತ್ತಿರುವ ಹಾಗೆ ಎರಡು ಈ ಹಿಂದೆ ಏನು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಿಂದ ಪ್ರಥಮ ಪಿ ಯು ಸಿ ಆಗಿರ್ಬೋದು ಅಥವಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ಪ್ರಾಯೋಗಿಕ ಪರೀಕ್ಷೆಗಳಿದ್ದರ ಇರುವಂತಹ ವಿಷಯಗಳಲ್ಲಿ ಅಂಥೇಳಿದರೆ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಸೈನ್ಸನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋಲಜಿಗಳಲ್ಲಿ ಥರ್ಟಿ ಮಾರ್ಕ್ಸ್ ಇಂಟರ್ನಲ್ ಪರೀಕ್ಷೆಯನ್ನು ನಡೆಸಿ ಸೆವೆಂಟಿ ಮಾರ್ಕ್ಸ್ ಥೇರಿ ಪರೀಕ್ಷೆಯನ್ನು ನಡೆಸಿ ಒಟ್ಟಾರೆಯಾಗಿ ನೂರು ಅಂಕಗಳಿಗೆ ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾಯಿದ್ರು ಬಟ್ ಈಗ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಆ ಒಂದು ಪ್ರಸ್ತಾವನೆಯ ಪ್ರಕಾರ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಇಪ್ಪತ್ತು ಅಂಕದ ಒಂದು ಆಂತರಿಕ ಮೌಲ್ಯಮಾಪನವನ್ನು ನಡೆಸಲಿಕ್ಕೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅಂಥೇಳಿದರೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಕನ್ನಡ ವಿಷಯ ಆಗಿರ್ಬೋದು ಇಂಗ್ಲೀಷ್ ವಿಷಯ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿಯೂ ಇಪ್ಪತ್ತು ಅಂಕದ ಒಂದು ಆಂತರಿಕ ಮೌಲ್ಯಮಾಪನ ಅದರ ಜೊತೆಗೆ ಎಂಬತ್ತು ಅಂಕದ ಒಂದು ಥೇರಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನನ್ನು ಸಿದ್ಧಪಡಿಸಿಕೊಳ್ಳಿಕ್ಕೆ ಕೆಲವೊಂದಿಷ್ಟು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಆ ಒಂದು ಪ್ರಸ್ ಪ್ರಸ್ತಾವನೆಗೂ ಕೂಡ ಸರ್ಕಾರ ಒಪ್ಪಿಗೆಯನ್ನು ಕೂಡ ನೀಡಿದೆ ಆಮೇಲೆ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಪ್ರಸ್ತಾವನೆಯಲ್ಲಿರುವಂತಹ ಮಾಹಿತಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಪ್ರಾಯೋಗಿಕ ಪರೀಕ್ಷೆಗಳಿರುವಂತಹ ವಿಷಯಗಳಲ್ಲಿ ಮೂವತ್ತು ಅಂಕಗಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ಹಾಗೂ ಎಪ್ಪತ್ತು ಅಂಕಗಳನ್ನು ತಾತ್ವಿಕ ಪರೀಕ್ಷೆಗೆ ನಿಗದಿಪಡಿಸಲಾಗುತ್ತಿದ್ದು ಹಾಗೂ ಉಳಿದೆಲ್ಲ ಪ್ರಾಯೋಗಿಕ ತರಗತಿಗಳಿಲ್ಲದ ವಿಷಯಗಳಲ್ಲಿ ನೂರು ಅಂಕಗಳನ್ನು ಪರೀಕ್ಷೆಗೆ ಸಿದ್ಧಪಡಿಸಲಾಗ್ತಿತ್ತು ಆಂತರಿಕ ಮೌಲ್ಯಮಾಪನವು ಸಮಗ್ರ ಮೌಲ್ಯಮಾಪನದ ಭಾಗವಾಗಿದೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥೈಸಿಕೊಳ್ಳಲು ಸಹಕಾರ ನೀಡುತ್ತದೆ ಇದು ತರಗತಿಯ ಕಿರು ಪರೀಕ್ಷೆ ಹಾಗೂ ಮಧ್ಯವಾರ್ಷಿಕ ಪರೀಕ್ಷೆಗಳ ಬಗ್ಗೆ ಗಂಭೀರತೆಯನ್ನು ಹೆಚ್ಚಿಸುತ್ತದೆ ಆಂತರಿಕ ಮೌಲ್ಯಮಾಪನದಿಂದ ಪರೀಕ್ಷಾ ಭಯ ಹಾಗೂ ಒತ್ತಡ ಕಡಿಮೆಯಾಗುತ್ತದೆ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿ ಅವರಲ್ಲಿ ಕಂಡುಬರುವಂತಹ ವೃತ್ತಿಪರ ಕೌಶಲ್ಯಗಳು ಅವರನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವ ಅವಕಾಶ ನೀಡುತ್ತದೆ ವಿದ್ಯಾರ್ಥಿಗಳ ಅವಲೋಕನ ನಿರಂತರವಾಗಿರುತ್ತದೆ ಕಲಿಕೆಯನ್ನು ಉತ್ತಮಗೊಳಿಸಲು ಅವಕಾಶ ನೀಡುತ್ತದೆ ಈ ಎಲ್ಲ ವಿಷಯಗಳನ್ನು ಆಂತರಿಕ ಅಂಕಗಳನ್ನು ನೀಡುವ ಮಾದರಿಯನ್ನು ಅನುಸರಿಸುವುದರಿಂದ ಏಕರೂಪತೆಯನ್ನು ತರಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಆಂತರಿಕ ಮೌಲ್ಯಮಾಪನ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ಹೊಂದಿರುವಂಥ ವಿಷಯಗಳಲ್ಲಿ ಇಪ್ಪತ್ತು ಅಂಕದ ಆಂತರಿಕ ಅಂಕಗಳನ್ನು ಪರೀಕ್ಷೆಗೆ ಪರಿಗಣಿಸುವ ಬಗ್ಗೆ ಸೂಕ್ತ ಆದೇಶ ಹೊರಡಿಸುವಂತೆ ಮೇಲೆ ಒದಗಿಸಲಾದ ಏಕ ನಿರ್ದೇಶಕರು ಪದವಿ ಶಿಕ್ಷಣ ಇಲಾಖೆಯವರ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ನಿರ್ದೇಶಕರು ಪದವಿಪೂರ್ವ ಶಿಕ್ಷಣ ಇಲಾಖೆಯವರ ಏಕ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಗಣಿಸಿದ ನಂತರ ಸರ್ಕಾರವು ಈ ಕೆಳಗಂಡಂತೆ ಆದೇಶಿಸಿದೆ ಎಂಬುದರ ಬಗ್ಗೆ ಕೊಟ್ಟಿದ್ದಾರೆ ಸರ್ಕಾರ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಇಂಪ್ಲಿಮೆಂಟನ್ನು ಯಾವ ರೀತಿ ಇಂಪ್ಲಿಮೆಂಟನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ತಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ಸರ್ಕ ಪದವಿಪೂರ್ವ ಶಿಕ್ಷಣ ಇಲಾಖೆ ನೀಡಿರುವಂತಹ ಪ್ರಸ್ತಾವನೆಯನ್ನು ಒಪ್ಪಿರುವಂತಹ ಸರ್ಕಾರವು ಆದೇಶವನ್ನು ಹೊರಡಿಸಿದೆ ಆ ಒಂದು ಆದೇಶದ ಸಂಖ್ಯೆಯನ್ನು ಕೂಡ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಆದೇಶ ಹೊರಡಿಸಿರುವಂಥ ದಿನಾಂಕ ಈ ಒಂದು ಪ್ರಸ್ತಾವನೆಯಲ್ಲಿರುವಂತಹ ವಿವರಿಸಿರುವಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಅಂತ ಹೇಳಿದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಿಂದ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳಲ್ಲಿ ಅಂಥೇಳಿದರೆ ಪ್ರಾಯೋಗಿಕ ಪರೀಕ್ಷೆ ಬಿಟ್ಟು ಪ್ರಾಯೋಗಿಕ ಪರೀಕ್ಷೆ ಅಂತ ಹೇಳಿದರೆ ಸೈನ್ಸ್ನಲ್ಲಿ ಬರುವಂತಹ ಕೆಮಿಸ್ಟ್ರಿ ಫಿಸಿಕ್ಸು ಬಯೋಲಜಿ ಅಥವಾ ಇನ್ನಿತರೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ಬಿಟ್ಟು ಇನ್ನುಳಿದಂತಹ ವಿಷಯಗಳಿಗೆ ಇಪ್ಪತ್ತು ಅಂಕದ ಆಂತರಿಕ ಅಂಕಗಳನ್ನು ನೀಡಲಿಕ್ಕೆ ಆಂತರಿಕ ಅಂಕಗಳನ್ನು ನೀಡೋದು ಆಂತರಿಕ ಅಂಕಗಳನ್ನು ಯಾವ ರೀತಿ ನೀಡೋದು ಮೊದಲನೇದಾಗಿ ಹತ್ತು ಅಂಕಗಳನ್ನು ಯಾವ ರೀತಿ ನೀಡ್ತಾರೆ ಅಂತ ಹೇಳಿದರೆ ಒಟ್ಟಾರೆಯಾಗಿ ಇಪ್ಪತ್ತು ಅಂಕಗಳನ್ನು ಮೊದಲನೇ ಹತ್ತು ಅಂಕಗಳನ್ನು ಯಾವ ರೀತಿ ನೀಡ್ತಾರೆ ಅಂತ ಹೇಳಿದರೆ ಒಂದನೇ ಕಿರು ಪರೀಕ್ಷೆ ಎರಡನೇ ಕಿರು ಕಿರು ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆಗಳನ್ನು ನಡೆಸಿರ್ತಾರೆ ಆ ಒಂದು ಮೂರು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ತೆಗೆದುಕೊಂಡಂತಹ ಯಾವುದಾದ್ರೂ ಎರಡು ಪರೀಕ್ಷೆಗಳನ್ನು ಅದರ ಒಂದು ಪರೀಕ್ಷೆಗಳ ಸರಾಸರಿಯನ್ನು ಮಾಡಿ ಅವುಗಳನ್ನು ಹತ್ತು ಅಂಕಗಳಿಗೆ ಪರಿಗಣಿಸಿ ಆ ಒಂದು ಹತ್ತು ಅಂಕಗಳನ್ನು ನೀಡೋದು ಓಕೆ ಮೊದಲನೇದಾಗಿ ಈ ಒಂದು ಹತ್ತು ಅಂಕಗಳನ್ನು ಈ ರೀತಿ ಪಡೆದುಕೊಳ್ಬೋದು ಇನ್ನಿತರೆ ಹತ್ತು ಅಂಕಗಳನ್ನು ಯಾವ ರೀತಿ ನೀಡುತ್ತಾರೆ ಎಂಬುದರ ಕೂಡ ನೋಡೋಣ ಓಕೆ ಸ್ನೇಹಿತರೆ ಇನ್ನುಳಿದಂತಹ ಹತ್ತು ಅಂಕಗಳನ್ನು ಕಾಲೇಜು ಹಂತದಲ್ಲಿ ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ರೂಪದಲ್ಲಿ ಪ್ರಾಜೆಕ್ಟ್ ಅಥವಾ ಅಸೈನ್ಮೆಂಟ್ ಬರವಣಿಗೆ ವಿಭಾಗಕ್ಕೆ ಐದು ಅಂಕಗಳನ್ನು ನೀಡುವುದು ಮತ್ತು ಪ್ರಸ್ತುತಪಡಿಸುವಿಕೆ ಪ್ರೆಸೆಂಟೇಷನ್ಗೆ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅದಕ್ಕೆ ಮೂರು ಅಂಕಗಳು ಮತ್ತು ಸಂದರ್ಶನ ವೈವ ಆಗಿರ್ಬೋದು ಓರಲ್ಸ್ಗಳಿಗೆ ಇಪ್ ಎರಡು ಅಂಕಗಳನ್ನು ನೀಡಿ ಈ ರೀತಿ ಒಟ್ಟಾರೆಯಾಗಿ ಅಂತ ಹತ್ತು ಅಂಕಗಳನ್ನು ನೀಡ್ತಾರೆ ಓಕೆ ಒಟ್ಟಾರೆಯಾಗಿ ಈ ಒಂದು ಹತ್ತು ಅಂಕಗಳು ಮತ್ತು ತಮ್ಮ ಒಂದು ಕಿರು ಪರೀಕ್ಷೆಯಲ್ಲಿ ಪಡೆದುಕೊಂಡಂತಹ ಮೂರು ಪರೀಕ್ಷೆಗಳಲ್ಲಿ ಆ ಎರಡು ಪರೀಕ್ಷೆಗಳಾಗಿ ಬೆಸ್ಟ್ ಆಫ್ ಟೂ ಅನ್ನು ತೆಗೆದುಕೊಂಡು ಅದನ್ನು ಹತ್ತು ಪರ್ಸೆಂಟಿಗೆ ಕನ್ವರ್ಟ್ ಮಾಡಿ ಆ ಆ ಹತ್ತು ಅಂಕಗಳು ಈ ಹತ್ತು ಅಂಕಗಳು ಒಟ್ಟಾರೆಯಾಗಿ ಇಪ್ಪತ್ತು ಅಂಕಗಳನ್ನು ಒಂದು ಆಂತರಿಕ ಮೌಲ್ಯಮಾಪನಕ್ಕೆ ನೀಡಿ ಎಕ್ಸಾಮಿನೇಷನ್ ಪ್ಯಾಟ್ರನನ್ನು ಎಂ ಎಂಬತ್ತು ಮಾರ್ಕ್ಸಿಗೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಮಾಡ್ತಾರೆ ಸೊ ಎಕ್ಸಾಮಿನೇಷನ್ ಪ್ಯಾಟ್ರನ್ ಎಂಬತ್ತು ಅಂಕಗಳು ಮಾಡೋದರಿಂದ ಒಟ್ಟಾರೆಯಾಗಿ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪನೂ ಕೂಡ ಚೇಂಜ್ ಆಗ್ತಾ ಇದೆ ಆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಚೇಂಜ್ ಆಗುವುದು ಅದನ್ನು ಕೂಡ ಒಂದು ವೆಬ್ಸೈಟ್ನಲ್ಲೇ ಪ್ರಕಟಣೆ ಮಾಡ್ತಾರೆ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಮಾಡ್ತಾರೆ ಆ ಒಂದು ಬ್ಲೂ ಪ್ರಿಂಟನ್ನು ಪ್ರಕಟಣೆ ಮಾಡಿದ ನಂತರ ಅದರ ಬಗ್ಗೆಯೂ ಕೂಡ ತಮಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ ಸೊ ಆ ಕಾರಣಕ್ಕಾಗಿ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಟ್ಕೊಂಡು ಇಟ್ಕೊರಿ ಇದರಿಂದ ತಮಗೆ ನಾವು ಹಾಕ್ತಾ ಇರೋಂಥ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವೀಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ